ಇದೇನು ಅಂದರೆ ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ. ಮಾತೃ ಸೇವಾ ಇದ್ರ ಹಿನ್ನೆಲೆ ಏನು ಅಂದರೆ, ಅವರು 67 ವರ್ಷ ಏನು ಅವ್ರಿಗೆ ಜೀವನದಲ್ಲಿ ಒಂದು ಕೊರತೆ ಆಗಿತ್ತು, ಎಲ್ಲೂ ಮನೆ ಇದರಲ್ಲೇ ಕಾಲ ಕಳೆದ್ಬಿಟ್ರಲ್ಲ, ಹಾಗಾಗಿ ಅದನ್ನು ಒಬ್ಬ ಮಗನಾಗಿ ಪ್ರಾಮಾಣಿಕವಾಗಿ ತುಂಬಿಕೊಡೋ ಒಂದು ಪ್ರಯತ್ನ ಇದು. ಹಾಗಾಗಿ ನಮ್ಮ ತಂದೆ ಕಾಲದಲ್ಲಿ ನಮ್ಮಮ್ಮ ಏನೂ ನೋಡೋಕ್ಕಾಗಲಿಲ್ಲ. ಅವರು 67 ವರ್ಷ ಅವ್ರು ಏನು ಅಂದರೆ ನಮ್ಮ ತಂದೆ ಸೇವೆ ಮತ್ತು ನಮ್ಮ ಎಲ್ಲರ ಸೇವೆ, ಇತರೆ ಸದಸ್ಯ ಇವ್ರ ಸೇವೆಯಲ್ಲೇ ಅವ್ರ ಜೀವನ ಕಳೆದೋಯ್ತು. ಅಂದರೆ ಮನೆ ವಾರ್ತೆ ವಿಚಾರದಲ್ಲೇ ಅವರು 67 ವರ್ಷ, ಅಖಂಡ 67 ವರ್ಷ ಕಳೆದ್ಬಿಟ್ರು. ಹಾಗಾಗಿ ನನ್ನ ಟೈಮಲ್ಲಾದರೂ ಕೆಲವೊಂದು ಕ್ಷೇತ್ರಗಳು ತೋರಿಸೋಣ ಅವ್ರಿಗೆ. ಸರ್, ನಾವು ಜನವರಿ 16 15 ಸಂಕ್ರಾಂತಿ ಇತ್ತು, ಉತ್ತರಾಯಣ ಪುಣ್ಯಕಾಲ ಶುರು ಆಯಿತಲ್ಲ, ಅದರ ನೆಕ್ಸ್ಟ್ ಡೇ 16 ನಾವು ಆರಂಭ ಮಾಡಿದ್ದು. ಮೈಸೂರು, ನಂಜನಗೂಡು ಮತ್ತು ಗುಂಡ್ಲುಪೇಟೆ, ಬಂಡೀಪುರ ಈ ಮಾರ್ಗವಾಗಿ ಊಟಿ ಹೋಗಿ, ಊಟಿಯಿಂದ ಕೇರಳ ಎಂಟ್ರಿ. ಅದು ಕೇರಳನೇ 1.5 ತಿಂಗಳಾಯಿತು. ಏಕೆಂದರೆ ನಮ್ಮ ಉದ್ದೇಶ ಏನು ಅಂದರೆ ಒಂದು ಸಣ್ಣ ಸಣ್ಣ ಹಳ್ಳಿ ಊರು ಎಲ್ಲನೂ, ಪ್ರತಿಯೊಂದು ಕ್ಷೇತ್ರಗಳು, ಪ್ರತಿಯೊಂದು ಊರು, ಒಂದೊಂದು ಓಣಿ, ಒಂದೊಂದು ಗಲ್ಗಲ್ಲಿ ಅಲ್ದಿದ್ವಿ. ಹಾಗಾಗಿ ಅದೇ 1.5 ತಿಂಗಳಾಯಿತು. ಆಮೇಲೆ ತಮಿಳ್ನಾಡು ಎಂಟ್ರಿ. ಅದು ತಮಿಳ್ನಾಡಿಂದ ನಿಮಗೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಇದುವರೆಗೆ ನಿಮಗೆ ಮಹಾರಾಷ್ಟ್ರದಲ್ಲಿ ಅಪ್ ಟು ಭೀಮಾಶಂಕರು, ಮಹಾಬಲೇಶ್ವರು, ಕೃಷ್ಣೇಶ್ವರು, ಲಕ್ಷವಿನಾಯಕು, ಅಜಂತ, ಎಲ್ಲೋರ, ಪೂನಾ, ಸತಾರ, ಸಾಂಗ್ಲಿ, ಸಜ್ಜನ್ಗಢ್, ಈ ಥರ ಈ ಮಾರ್ಗವಾಗಿ ಎಲ್ಲ ಗಣೇಶವಾಡಿನೋ ಈ ಥರ ಎಲ್ಲ ನೋಡ್ಕೊಂಡು ಈ ಕರ್ನಾಟಕ ಹೋಗ್ತಾ ಇದ್ದೀವಿ. ಇದುವರೆಗೆ 26,000 ಚಿಲ್ಲರೆ ಆಗಿದೆ ಸರ್. 26, ಹೌದೌದು, ಟೂ ವೀಲರಲ್ಲಿ ಬಜಾಜ್ ಚೇತಕಲ್ಲಿ, ಅದು ನಮ್ಮ ತಂದೆ ಕೊಡಿಸಿರೋ ಸ್ಕೂಟ್ರು, ಅದು 20 ವರ್ಷದ್ದು. ಅದನ್ನ ಸಾಕ್ಷಾತ್ ನಮ್ಮ ತಂದೆಯೇ ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡು, ನಾನು, ನಮ್ಮ ತಾಯಿ, ನಾನು ಒಬ್ಬನೇ ಮಗ, ನಾವು 3 ಜನ ಪ್ರಯಾಣ ಮಾಡ್ತಿರೋ ಒಂದು ಫೀಲಲ್ಲಿ ಹೋಗ್ತಾ ಇದ್ದೀವಿ. ಸರ್, ನಾನು ಒಂದು ಬೆಂಗಳೂರಿನ ಒಂದು ಕಂಪ್ನೀಲಿ 13 ವರ್ಷ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿ ದುಡಿದಿನಿ. ಐ ವಾಸ್ ಎ ಕಾರ್ಪೊರೇಟ್ ಟೀಮ್ ಲೀಡರ್ ಒಂದು ಕಂಪನಿ. ಅದನ್ನು ರಿಸೈನ್ ಮಾಡಿ ಈಗ ಫುಲ್ ಟೈಮ್ ಮಾತೃ ಸೇವೆಗೆ ನಿಂತ್ಕೊಂಡಿದ್ದೀನಿ. ದಿನದ 24 ಗಂಟೆ ನಮ್ಮ ತಾಯಿ, ಏಕೆಂದರೆ ವಸ್ತು ಇದ್ದಾಗ ಚೆನ್ನಾಗಿ ನೋಡ್ಕೊಂಬಿಡ್ಬೇಕು ಸರ್. ಆಮೇಲೆ ಏನು ಮಾಡಿದ್ರು ಬರೋಲ್ಲ. ಯಾವುದೇ ವಸ್ತು ಎದುರುಗಡೆ ಇದ್ದಾಗ ಅದ್ರ ವ್ಯಾಲ್ಯೂ ಅರ್ತ್ಕೊಂಡು ನಾವು ನೋಡ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗುತ್ತೆ. ಹೆತ್ತ ತಂದೆ ತಾಯಿಗಳ ಋಣ ತೀರಿಸೋದೇ ಮುಖ್ಯ, ಅದು ಎಷ್ಟು ಜನ್ಮ ಹೋಗಿ ಬಂದರೂ ಆಗಲ್ಲ ಅನ್ನೋ ಆದರ್ಶ ಅವನು ಇಟ್ಕೊಂಡಿದ್ದಾನೆ. ಆದರ್ಶನೇ ಮುಖ್ಯ, ಅವ್ರ ಸೇವೆ ಮಾಡೋದೇ ಮುಖ್ಯ ಅಂತ ತಿಳ್ಕೊಂಡು ನನ್ನ ಸೇವೆಗೆ ಅವನು ಮುಂದಾಗಿದ್ದಾನೆ, ಆ ಸೇವೆ ಮಾಡ್ತಾನೂ ಇದ್ದಾನೆ. ಹೀಗಾಗಿ ಅವನು ನನ್ನ ಎಲ್ಲ ಅಂದು ಒಂದು ಸಂಕಲ್ಪ ಮಾಡ್ದ ಸರ್. ಅವಾಗಲೇ ಒಂದು ದಿವಸ ಬೇಲೂರು ಹಳೆಬೀಡು ನೋಡಿಲ್ಲ ಅಂತ ಹೇಳಿದೆ, ಮಾತನ್ನು ಬಂದಿದ್ದಲ್ಲಿ. ಹೌದಾ, ಬೇಲೂರು ಹಳೆಬೀಡು ನೋಡಿಲ್ಲ, ಇಷ್ಟು ಹತ್ರದಲ್ಲಿರೋದು ಅಂದ್ಬಿಟ್ಟು ನಿನಗೆ ಅದೊಂದೇ ಏನು ಎಲ್ಲ ಬೇರೆ ದೇಶನೇ ತೋರಿಸ್ಬಿಡ್ತೀನಿ ಸುಮ್ಮನಿರಮ್ಮ ಅಂತ ಒಂದು ಸಂಕಲ್ಪ ಮಾಡ್ದೆ. ಅದೇ ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಒಂದು CC ಇಟ್ಟು ಸಂಕಲ್ಪ ಮಾಡಿ ನನ್ನ ಇಡೀ 6 ರಾಜ್ಯಕ್ಕೆ ಎಲ್ಲ ಕರ್ಕೊಂಡು ಇಡೀ ದೇಶನೇ ತೋರಿಸಿದ. ಇಡೀ 6 ರಾಜ್ಯ ಅಲ್ಲ, ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಅಂದರೆ ಪ್ರತಿಯೊಂದು ದೊಡ್ಡ ನಗರ, ಸಣ್ಣ ನಗರ, ಒಂದು ಚಿಕ್ಕ ದೇವಸ್ಥಾನ, ಸಣ್ಣ ಹಳ್ಳಿ, ಪ್ರತಿಯೊಂದು ನೋಡಿದ್ದೀವಿ ಸರ್. ಅದು ಹೇಳೋಕ್ಕೆ ನನಗೆ ಮರ್ತೋಗ್ತಾ ಇದೆ ಯಾವುದು ಎಲ್ಲಿ ನೋಡಿದು ಅಂತ. ಆ ಥರ ತುಂಬ ಎಲ್ಲ ತೋರಿಸ್ತಾನೆ. ಗಾಡಿ ಮೇಲೆ ಕೂತ್ಕೊಳ್ಳುವಾಗ ನನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಾನೆ. ಹಿಂದ್ಗಡೆ ಅಮ್ಮ ಕೂತಿದ್ದಾಳೆ ಅಲ್ವ ಅಂತ ಮುಟ್ಟಿ ಮುಟ್ಟಿ ನೋಡ್ತಾನೆ, ಎಲ್ಲ ಮಾಡ್ತಾನೆ. ಅವನ ಕೇರು, ಅವನ ಕಾಳಜಿ, ಇದೇ ನನಗೆ ಆರೋಗ್ಯನ ಸುಧಾರಿಸಿದೆ ನೋಡಿ. ನನಗೇನು ಬೆನ್ನೋವು ಆಗಲಿ ಏನೂ ಬಂದಿಲ್ಲ, ಯಾಕೆಂದರೆ ಅವನ ಹತ್ರ ಕೇರ್ ತಗೋತಾನೆ ನನ್ನ.